ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತೀನಿ. ಬಟ್ ನನಗಂತೂ ಆರಾಮಿಲ್ಲ, ಕೋಲ್ಡ್ ಆಗೈತಿ. ಒಂದು ವಾರ ಆಯಿತು, ಫುಲ್ ರೆಸ್ಟ್ ಮಾಡಿದ್ನಿ ಬಟ್ ಇನ್ನೂ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ವ್ಲಾಗ್ಸ್ ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ, ತುಂಬಾ ಗ್ಯಾಪ್ ಆಗಿತ್ತು ಮಿಡ್ಲಲ್ಲಿ. ಮನೇಲಿ ಎಲ್ರಿಗೂ ಬಂದೋಯ್ತು ಕೋಲ್ಡು, ವೈರಲ್ ಫೀವರ್ ಥರ. ಮೊದಲು ನಮ್ಮ ಮನೆಯವ್ರಿಗೆ ಬಂತು, ಅದಾದಮೇಲೆ ಮಕ್ಳಿಗೆ ಬಂತು, ಅದಾದಮೇಲೆ ಲಾಸ್ಟ್ ನನಗೆ ಬಂದಿದ್ದು. ಎಲ್ಲರೂ ಹುಷಾರಾದರು ಬಟ್ ಸ್ವಲ್ಪ ನನಗೆ ಲೇಟ್ ಆಯಿತು ಹುಷಾರಾಗೋಕ್ಕೆ. ನನಗೂ ಕೂಡ ಹುಷಾರಾಯಿತು ಬಟ್ ಸ್ವಲ್ಪ ಲೈಟಾಗಿ ಕೋಲ್ಡ್ ಇದೆ ಅಷ್ಟೇ. ನಾನು ದೀಪಾವಳಿ ಹಬ್ಬಕ್ಕೆ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಲಾಡು ಚಕ್ಲಿ ಆ ಥರ, ಬಟ್ ಆಗಲಿಲ್ಲ. ಅದೇ ಮೇನ್, ನನಗೆ ಹುಷಾರೇ ಇರಲಿಲ್ವಲ್ಲ, ಹಾಗಾಗಿ ನನಗೇನು ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಆಲ್ರೆಡಿ ಪೇಪರ್ ಅವಲಕ್ಕಿ ತಂದಿಟ್ಟಿದ್ದೆ, ಅಂದರೆ ಊರ ಕಡೆ ನಾವು ಚೂಡ ಅಂತೀವಿ, ಅದನ್ನು ಮಾಡಬೇಕು ಅಂತ ತಂದಿಟ್ಟಿದ್ದೆ. ಸೊ ಇನ್ನು ಅದು ಕೂಡ ವೇಸ್ಟ್ ಆಗುತ್ತೆ ಅಂತ ಈಗ ಮಾಡ್ತಾಯಿದ್ದೀನಿ. ನೋಡೋಣ, ನಾಳೆ ಏನಾದರೂ ಹುಷಾರಾದರೆ ಚಕ್ಲಿ ಲಾಡು ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಪೇಪರ್ ಅವಲಕ್ಕಿನ ನಾನೀಗ ಒಂದು ದೊಡ್ಡ ಬಾಣಲೆಯಲ್ಲಿ ಬಿಸಿ ಮಾಡಿ ಸ್ವಲ್ಪ ಕ್ರಿಸ್ಪಿ ಆಗೋಕೆ ಇಟ್ಟಿದ್ದೀನಿ. ಯಾಕಂದರೆ ನಾವು ಡೈರೆಕ್ಟ್ ಮಾಡೋಕ್ಕೆ ಹೋದರೆ ಅಷ್ಟೊಂದು ಅದು ಕ್ರಿಸ್ಪಿ ಅನಿಸೋದಿಲ್ಲ, ಒಂಥರ ಬಾಯಲ್ಲಿ ಸಿಕ್ಕಾಕೊಂಡಂಗೆ ಅನಿಸುತ್ತೆ. ಕೆಲವೊಬ್ಬರು ಬಿಸಿಲಿಗೆ ಇಟ್ಟು ಅದನ್ನು ಒಣಗಿಸಿ ಒಗ್ಗರಣೆ ಕೊಡ್ತಾರೆ, ಬಟ್ ನಾನು ಬಿಸಿ ಬಾಣಲೆಯಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಕ್ರಿಸ್ಪಿ ಆಗಲಿ ಅಂಥೇಳಿ. ಸೊ ಈಗ ಒಗ್ಗರಣೆ ಕೊಡಬೇಕಷ್ಟೆ. ನಾಳೆ ಚಕ್ಲಿ ಮತ್ತು ಲಾಡು ಮಾಡ್ತೀನಿ ಅಷ್ಟೇ. ನಮ್ಮ ಮನೇಲಿ ಅಷ್ಟೊಂದು ಬೇಸನ್ ಲಾಡು ಯಾರೂ ತಿನ್ನೋದಿಲ್ಲ, ಬಟ್ ಸುಮ್ಮನೆ ಸ್ವಲ್ಪ ಲೈಟಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡಲ್ಲ. ಚಕ್ಲಿ ಇಷ್ಟಪಡ್ತಾರೆ. ತುಂಬಾ ಪ್ಲ್ಯಾನಿಂಗ್ ಇತ್ತು, ನಾನು ಇನ್ನೂ ಏನೇನೋ ಸ್ನ್ಯಾಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ. ನಮ್ಮ ಮನೆಯವರು ನಿನಗೆ ಹುಷಾರಿಲ್ವಲ್ಲ ಯಾಕೆ ಸುಮ್ಮನೆ ಬೇಡ ಅಂತ ಇದ್ರು, ಬಟ್ ನನಗೇನೋ ಹಬ್ಬ ಬಂದಾಗ ಆ ಥರ ಹುಷಾರಿಲ್ಲದೆ ಮಲ್ಕೊಂಡ್ರೆ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ, ಏನೋ ಒಂಥರ ಕಳ್ಕೊಂಡಿದ್ದೀವೇನೋ ಅನಿಸ್ತಾ ಇರುತ್ತೆ. ಯಾಕಂದರೆ ಅದು ಹಬ್ಬದ ಕಳೆಯಲ್ಲಿ ನಾವು ಹುಷಾರಿಲ್ಲ ಅಂತ ಮಲಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಇವತ್ತು ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ನಿದ್ದೆ ಬಂದಂಗೆ ಅನಿಸ್ತಾ ಇತ್ತು, ಬಟ್ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಹುಷಾರಿಲ್ಲ ಹುಷಾರಿಲ್ಲ ಅಂತ ಹಾಗೆ ಮಲ್ಕೊಂಬಿಟ್ಟಿದ್ದೆ ನಾನು. ಸೊ ಸಂಜೆಯಿಂದ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಸಂಜೆ ಸ್ನಾನ ಮಾಡಿದ್ದೀನಿ, ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಈಗ ಅಡುಗೆದು ಏನಿಲ್ಲ, ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ. ಹುಷಾರಿಲ್ಲ ಅಂತ ಬರೀ ಅನ್ನನೇ ಮಾಡಿದ್ದೀನಿ ನಾನು ಜಾಸ್ತಿ. ನಾನು ಹೆಚ್ಚಾಗಿ ಚಪಾತಿನೇ ಮಾಡೋದು ಯಾವಾಗಲೂ, ಬಟ್ ಹುಷಾರಿಲ್ಲ ಅಂತ ಯಾವಾಗಲಾದರೂ ಅನಿವಾರ್ಯ ಇದ್ದಾಗ ರೈಸ್ ಮಾಡೋದು ನಾನು. ಸೊ ಈಗ ಚೂಡ ಮಾಡ್ತೀನಿ. ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಪಟಾಕಿ ತರೋಕೆ ಹೋಗಿದ್ದಾರೆ. ನಮ್ಮ ಚಿಕ್ಕವನು ತುಂಬಾ ಹಠ ಮಾಡ್ತಾ ಇದ್ದ, ಪಟಾಕಿ ಯಾವಾಗ 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 ತರೋದು ಅಂಥೇಳಿ. ಸೊ ಸಂಜೆ ಹಸ್ಬೆಂಡ್ ಮನೆಗೆ ಬಂದಿದ್ದರು ಟೀ ಕುಡಿಯೋಕ್ಕೆ. ಈಗ ಪಟಾಕಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಎಲ್ಲರೂ. ಇನ್ನು ಬಂದು ಹಸ್ಬೆಂಡ್ ಊಟ ಮಾಡ್ಕೊಂಡು ಹೋಗ್ತೀನಿ, ಊಟ ಎಲ್ಲ ರೆಡಿ ಮಾಡಿ ಇಟ್ಟಿರು ಅಂತ ಅಂದಿದ್ದರು. ಸೊ ಅಡುಗೆ ಎಲ್ಲ ರೆಡಿ ಇತ್ತು. ಹೆಂಗೂ ಪೇಪರ್ ಅವಲಕ್ಕಿನೂ ನಾನು ಬಿಸಿ ಮಾಡಿ ಇಟ್ಟಿದ್ದಲ್ಲ, ಸೊ ಕ್ರಿಸ್ಪಿ ಆಗಿದೆ. ಇನ್ನು ಒಗ್ಗರಣೆ ಕೊಟ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಹೊತ್ತು ಹೊರಗಡೆ ಇಟ್ಟರೆ ಮೆತ್ತಗಾಗ್ಬಿಡುತ್ತೆ. ಸೊ ಸ್ವಲ್ಪ ಮಾಡಿಟ್ಬಿಡ್ತೀನಿ. ಹಾಗೆ ಊರು ಹೋಗಬೇಕನ್ನೋ ಪ್ಲ್ಯಾನಿಂಗ್ ಕೂಡ ಇತ್ತು ನಾನು ದೀಪಾವಳಿಗೆ. ಮಕ್ಕಳಿಗೆಲ್ಲ ಸ್ಕೂಲ್ ರಜಾನೂ ಇತ್ತು, ಒಂದು ವಾರ ಆದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ರಿಗೂ ಸ್ವಲ್ಪ ಕೋಲ್ಡು ಅದು ಇದು ಶುರು ಆಯಿತಲ್ಲ, ಹಾಗಾಗಿ ಕ್ಯಾನ್ಸಲ್ ಆಯಿತು. ನೋಡೋಣ, ಒಂದು ಫಂಕ್ಷನ್ ಕೂಡ ಇದೆ ಈಗ ಊರಲ್ಲಿ, ಅವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೂ ಒಂದು ವರ್ಷ ಆಯಿತು, ಒಂಥರ ಚೇಂಜ್ ಅನ್ನೋದೇ ಇಲ್ಲ, ಬರೀ ಮನೆ ಕೆಲಸನೇ ಇದೇ ಆಗೋಗ್ಬಿಟ್ಟಿದೆ. ಸ್ವಲ್ಪ ಒಂದು ವಾರ ಆದರೂ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾವು ಸಮ್ಮರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಮಕ್ಕಳೆಲ್ಲ. ಬಟ್ ಆವಾಗಲೂ ಕೂಡ ಕೊರೋನಾ ಮತ್ತೆ ಶುರು ಆಯಿತಲ್ಲ, ಸೊ ಕ್ಯಾನ್ಸಲ್ ಆಯಿತು. ಸೊ ಸ್ವಲ್ಪ ಈಗ ಅಷ್ಟೊಂದು ಇಲ್ಲದೇ ಇರೋದರಿಂದ ಪ್ಲ್ಯಾನ್ ಮಾಡಿದ್ದೀವಿ. ಗೃಹ ಪ್ರವೇಶ ಇದೆ ನಮ್ಮ ಹಸ್ಬೆಂಡ್ ಕಸಿನ್ ಸಿಸ್ಟರ್ದು, ಅದನ್ನು ಮುಗಿಸ್ಕೊಂಡು ಅಮ್ಮನ ಮನೇಲಿ ಇದ್ದು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಅದ್ರ ಜೊತೆಗೆ ನಮ್ಮ ಅಜ್ಜಿ ಕೂಡ ತಿರ್ಕೊಂಡ್ರು ಒಂದು ವಾರದ ಹಿಂದೆ. ನಾನು ನಿಮಗೆ ಲಾಸ್ಟ್ ಡಿಸೆಂಬರಲ್ಲಿ ನಮ್ಮ ತಾಯಿ ಮನೆಯಿಂದ ಬರಬೇಕಾದ್ರೆ ತೋರಿಸಿದ್ದೆ ನಮ್ಮ ಅಜ್ಜಿದು, ಒಂದು ವ್ಲಾಗ್ ಮಾಡಿದ್ದೆ. ಆ ಟೈಮಲ್ಲಿ ಅಜ್ಜಿ ನನಗೆ ಹೇಳಿದರು ನೆಕ್ಸ್ಟ್ ನಾನು ನಿನ್ನ ನೋಡ್ತೀನೋ ಇಲ್ವೋ ಅಂತ. ಛೇ, ಅದು ನನಗೆ ಬೇಜಾರಾಗ್ತಾ ಇರುತ್ತೆ, ಯಾಕಂದರೆ ಅವರು ಹೇಳಿದ ಹಾಗೆ ಆಯಿತು. ನಾನು ಅಂದ್ಕೊಂಡಿದ್ದೆ ಈಗ ಊರಿಗೆ ಹೋದರೆ ಅಜ್ಜಿನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ ಅಂತ, ಬಟ್ ಅವ್ರು ಹೇಳಿದ ಹಾಗೆ ಆಯಿತು, ನಾನು ಅವ್ರನ್ನ ನೋಡೋಕ್ಕೆ ಆಗಲಿಲ್ಲ. ತಿರ್ಕೊಂಡಾಗಲಾದರೂ ಹೋಗಬೇಕು ಅಂದರೆ ಸಡನ್ನಾಗಿ ರಿಸರ್ವೇಷನೂ ಸಿಗಲಿಲ್ಲ, ಜೊತೆಗೆ ಮಕ್ಕಳದೆಲ್ಲ ಟೆಸ್ಟ್ ಇತ್ತು. ಸೊ ಹೋಗೋಕ್ಕಾಗಲಿಲ್ಲ. ನನಗೊಂದೊಂದು ಸಾರಿ ಅದೇ ಬೇಜಾರಾಗುತ್ತೆ, ಈ ಥರ ದೂರ ಇದ್ದರೆ
ಒಳ್ಳೇದಕ್ಕೂ ಹೋಗೋಕ್ಕಾಗಲ್ಲ, ಕೆಲವೊಂದು ಸಾರಿ ಕೆಟ್ಟದ್ದಕ್ಕೂ ಹೋಗೋಕ್ಕಾಗಲ್ಲ. ಅವಾಗ ಒಂಚೂರು ಬೇಜಾರು ಅನಿಸುತ್ತೆ. ಅಜ್ಜಿ ಮುಖ ಅಂತೂ ನೋಡೋಕ್ಕಾಗಲಿಲ್ಲ, ಹೋಗಿ ಭೇಟಿ ಅಂತೂ ಆಗಿ ಬರ್ತೀನಿ. ಸೊ ಬೇಜಾರಾಯಿತು ನಿಜವಾಗ್ಲೂ ನನಗೆ. ಆ ಟೈಮಲ್ಲಿ ಹುಷಾರು ಇರಲಿಲ್ಲ, ಅಜ್ಜಿದು ಆ ಥರ ಆಗಿತ್ತು, ನಾನು ಹೇಳ್ಕೊಂಡಿರಲಿಲ್ಲ ವ್ಲಾಗಲ್ಲಿ. ಹಾಗೆ ಈಗ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಈಗ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ, ಚೂಡ ಒಗ್ಗರಣೆ ಅಷ್ಟು ಹಾಕ್ಕೊಳ್ತೀನಿ ನಾನು. ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ, ಬಟ್ ಈಗ ಸದ್ಯಕ್ಕೆ ಚೂಡ ಒಂದು ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಈಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ, ಕೆಲವೊಮ್ಮೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ, ಕಮ್ಮಿ ಆದ್ರೂ ಡ್ರೈ ಡ್ರೈ ಅನಿಸುತ್ತೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಕುಟ್ಕೊಂಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಪುಟಾಣಿ ಮತ್ತು ಒಣ ಕೊಬ್ಬರಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾರೆ, ನಾನು ಅಷ್ಟೇನು ಹಾಕ್ತಾ ಇಲ್ಲ ಐಟಮ್ಸ್ನ, ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ಪುಟಾಣಿ ಮತ್ತು ಒಣ ಕೊಬ್ಬರಿ ಎಲ್ಲ ಹಾಕಿದರೆ ಎಲ್ಲ ಸೈಡ್ ತೆಗೆದಿಟ್ಬಿಡ್ತಾರೆ. ಸೊ ಕಡಲೆ ಬೀಜ ಇಷ್ಟಪಡೋದ್ರಿಂದ ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್ಲು, ಇದರಲ್ಲಿ ಇನ್ನೂ ಗೋಡಂಬಿ ಎಲ್ಲ ಹಾಕ್ತಾರೆ. ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಎಲ್ಲ ಖಾಲಿ ಆಗಿತ್ತು ಆಲ್ರೆಡಿ, ಸೊ ಇರೋ ಅಷ್ಟನ್ನೇ ಸ್ವಲ್ಪನೇ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಮಾಡಿನೂ ಹಾಕ್ಕೋಬೋದು, ಆದರೆ ಒಗ್ಗರಣೆಯಲ್ಲಿ ಕರಗುತ್ತೆ ಅದು ಬಿಸಿಗೆ. ಇದನ್ನು ಸೊ ಸಿಂಪಲ್ ಆದ ಒಗ್ಗರಣೆ ರೆಡಿ ಆಗತ್ತೈತಿ. ಈಗ ಒಗ್ಗರಣೆ ಎಲ್ಲ ನಾನು ಪೇಪರ್ ಅವಲಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ, ನನಗೂ ಗೊತ್ತಿಲ್ಲ, ಯಾಕಂದರೆ ತುಂಬ ದಿವಸ ಆಯಿತು ನಾನು ಕೂಡ ಮಾಡಿ. ಸೊ ಚೂಡ ಈ ಥರ ಬಂದವ ನೋಡ್ರಿ, ನಿಮ್ಗೆ ಅನ್ಸತ್ತಿರ್ಬೋದು. ಸ್ವಲ್ಪ ಅರಿಶಿನ ಕಮ್ಮಿ ಆಯಿತು, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಿ ಸ್ವಲ್ಪ ಅರಿಶಿನ ಖಾಲಿ ಆಗೈತಂತ, ಹಂಗಾಗಿ ಸ್ವಲ್ಪ ಅಲ್ಲಲ್ಲಿ ವೈಟ್ ಕಲರ್ ಉಳಿದ. ಸೊ ಈಗ ಪಟಾಕಿ ತೊಗೊಂಡು ಬಂದರು ಹಸ್ಬೆಂಡ್, ಊಟ ಮಾಡ್ಕೊಂಡು ಕೂಡ ಹೋದ್ರಿ. ಈಗ ಜಸ್ಟು ಚಿಕ್ಕವನು ಏನೇನು ತಂದಿದ್ದಾನಂತ ತೋರಿಸ್ತಾನಂತೆ ಪಟಾಕಿ. ಫುಲ್ ಇಂಟ್ರೆಸ್ಟ್ ಇದ್ದಿದ್ದು ಅವನಿಗೆ ಪಟಾಕಿ ಪಟಾಕಿ ಅಂತ, ಅವನೇ ಹೇಳತ್ತಿದ್ದ. ತೋರಿಸ್ತಿಟ್ಟು ಏನೇನು ತಂದಿ? ಪಟಾಕಿ ಏನದು? ತಗೊಂಡ್ ಬಂದಿದಾರ ಅವರು. ನನ್ಗ ಅಷ್ಟೊಂದೇನ್ ಪಟಾಕಿ ಹಿಡ್ ತೋರ್ಸ. ಆಯ್ತು. ನನಗ್ ಪಟಾಕಿ ಹೊಡೆಯೋದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರ ಈ ಡಮ್ ಡಮ್ ಅಂತವಲ್ಲ ನಂಗೊಂಥರ ಭಯ ಅನಿಸ್ತತಿ. ಫ್ಲವರ್ ಪಾಟು ಈ ಸುರಿಸುರಿ ಆ ಥರ ಇಷ್ಟ ನನಗೆ. ಈ ಥರ ಸೌಂಡ್ ಬರೋ ಪಟಾಕಿ ನಂಗೆ ಒಂಥರ ಭಯನೂ ಆಗ್ತೈತಿ, ಅಷ್ಟೊಂದು ಇಷ್ಟನೂ ಆಗೋದಿಲ್ಲ. ಟೈಗರ್ ಅಂತ. ವಾವ್, ಒಂಥರ ಮಧ್ಯಾಹ್ನ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿದ್ದ ಪಟಾಕಿ ಪಟಾಕಿ ಅಂತ ಹೇಳಿ. ಹ್ಞೂ ಆಯ್ತು, ನೋಡಿದ್ರು ಲಕ್ಷ್ಮೀ. ಸೊ ಫುಲ್ ಒಂದ್ ಬ್ಯಾಗ ತಗೊಂಡ್ ಬಂದಿದಾರು, ನಾಳೆ ಒಂದ ದಿವಸ ಹೊಡಿಯಕಂತ ಆಗೋದಿಲ್ಲ, ಒಂದ್ ಎರಡ್ ಮೂರ್ ದಿವಸ. ನನ್ಗ್ ಮೇನ್ ಅಂದ್ರ ಇಷ್ಟ ಆಗೋದು ಇದೆ ಸುರಿಸುರಿ ಬತ್ತಿ. ಬಾರ್ಬಿ ಬಾರ್ಬಿ ನಾಳೆ ಹೊಡಿಯೋಣ ನೋಡ್ರಿ. ಇಲ್ಲೇ ಫ್ಲವರ್ ಪಾಟ್, ನಾನು ಇದಿಷ್ಟೇ ನಾನು ಇಷ್ಟಪಡೋದು. ಫ್ಲವರ್ ಪಾಟ್ ಬಾಂಬ್, ಚಕ್ರ. ಬಾರ್ಬಿ ಬಾಂಬ್. ಇದು ಬಾಂಬ್. ಆಮೇಲೆ
ಸ್ನೇಕ್ ಇದು ಸ್ನೇಕ್ 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 ವಾವ್ ಸೂಪರ್ ಇಲ್ಲಿ ಬ್ಯಾಂಕ್ ಹತ್ರಿಂಗ್ ಸ್ನೇಕ್ ತರ ಹೋಗುತ್ತೆ ಖುಷಿ ಆಯ್ತು ಹ್ಯಾಪಿ ಸಾಕ ಇಷ್ಟ ಪಟ್ಟಾಕಿ ಬೇಕಾ ಬೇಕಾ ಸಾಕ ನಿಂಗೆ ಯಾವ್ದು ಇಷ್ಟ ಆಯ್ತು ಯಾವುದು ಎಲ್ಲ ಫುಲ್ ಇಷ್ಟ ಆಯ್ತಾ ವಾವ್ ಪೇಪರ್ ಬಿಲ್ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇದೆ ಸಣ್ಣ ಪುಟ್ಟ ನಾನು ಆಲ್ರೆಡಿ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಇಟ್ಕೊಂಡ್ರು ಕೂಡ ಇದ್ದೇ ಇರುತ್ತೆ ಕೆಲಸ ಅಂತೂ ಮುಗಿಯೋದಿಲ್ಲ ಸೊ ಮಾಡ್ಕೋಬೇಕು ನಾನೀಗ ನೀವೆಲ್ಲ ಹೇಗೆ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು